ಓ ಲೈಕ್ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಅಗೇನ್ ಲಾಸ್ಟ್ ಪಾಯಿಂಟ್ ಆಫ್ ದಿಸ್ ಚಾಪ್ಟರ್ ಯಾವುದಪ್ಪ ಅದು, ದಟ್ ವಾಸ್ ಪ್ರಿವೆನ್ಷನ್ ಆಫ್ ಕರೋಷನ್. ಕರೋಷನ್ ಅಂದರೆ ಏನು ಹಾಗಾದ್ರೆ ನೀವೆಲ್ಲ ಫಸ್ಟ್ ಟಾಪಿಕ್ ಒಳಗೆ ಕಲಿತೀರಿ ಕರೋಷನ್ ಅಂದರೆ ಏನಂತ ಕರ. ಓಕೆ, ಸೊ ಐ ಡೋಂಟ್ ವಾಂಟ್ ಟು ಗೋ ಫಾರ್ ದ್ಯಾಟ್ ಎಕ್ಸ್ಟ್ರಾ ಪಾಯಿಂಟ್ಸ್. ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪ, ಇಂಪಾರ್ಟೆಂಟ್ ಪಾಯಿಂಟ್ ಅಂದರೆ ಏನು, ಐರನ್ ರಸ್ಟ್ ಪ್ರಿವೆನ್ಷನ್ ನೆನ್ಪಿಟ್ಕೋಬೇಕು. ಅಂದರೆ ಪ್ರಿವೆನ್ಷನ್ ಆಫ್ ಕರೋಷನ್ ಅಂತ ಬಂದ ತಕ್ಷಣ ನಿಮ್ಮ ತಲೆಯೊಳಗೆ ನೆನ್ಪಿಟ್ಕೋಬೇಕಾಗಿರುವಂಥ ಪಾಯಿಂಟ್ಸ್ ಯಾವುದು, ಐರನ್ ರಸ್ಟ್ ಅದನ್ನು ಪ್ರಿವೆಂಟ್ ಮಾಡೋದು. ಆ್ಯಂಡ್ ಗ್ಯಾಲ್ವನೈಸಿಂಗ್ ಪ್ರೋಸೆಸ್ ಅಂದರೆ ಏನಂತೇಳಿ, ಅಲಾಯಿಂಗ್ ಪ್ರೋಸೆಸ್ ಅಂದರೆ ಏನಂತೇಳಿ, ಪ್ರಿಪ್ರೇಷನ್ ಆಫ್ ಅಲಾಯ್ ಹೆಂಗೆ ಮಾಡ್ತಾರೋ, ಅಲಾಯ್ ಪ್ರೋಸೆಸ್ ಆದ ತಕ್ಷಣ ಅದು ಪ್ರಿಪ್ರೇಷನ್ ಹೆಂಗೆ ಮಾಡ್ತಾರೆ ಅಂತೇಳಿ, ಆ್ಯಂಡ್ ಎಕ್ಸಾಂಪಲ್ ಆಫ್ ಅಲಾಯ್ಸ್ ಅದ್ರ ಬಗ್ಗೆ ನಾವು ನೆನ್ಪಿಟ್ಕೋಬೇಕು. ಸೊ ಓಕೆ, ನೆಕ್ಸ್ಟ್ ಹೋಗೋಣ. ಐರನ್ ರಸ್ಟ್ ಪ್ರಿವೆನ್ಷನ್, ಐರನ್ ಇತ್ತಂದ್ರೆ ಅದ್ರದ್ದು ರಸ್ಟ್ ಪ್ರಿವೆನ್ಷನ್ ಹೆಂಗೆ ಆಗ್ತೈತಿ ಅಂತ ನೋಡಬೇಕು. ಬೈ ಪೇಂಟಿಂಗ್ ಆ್ಯಂಡ್ ಆಯಿಲಿಂಗ್ ಆ್ಯಂಡ್ ಗ್ರೀಸಿಂಗ್ ಆ್ಯಂಡ್ ಗ್ಯಾಲ್ವನೈಸಿಂಗ್ ಆ್ಯಂಡ್ ಕ್ರೋಮ್ ಪ್ಲೇಟಿಂಗ್ ಅನೋಡೈಸಿಂಗ್, ದೀಸ್ ಅನೋಡೈಸಿಂಗ್ ಆ್ಯಂಡ್ ಅಲಾಯಿಂಗ್, ದೀಸ್ ಆರ್ ದ ಪ್ರೋಸೆಸ್ ವಿಚ್ ವಿ ಕ್ಯಾನ್ ಯೂಸ್ ಫಾರ್ ರಸ್ಟ್ ಕಂಟ್ರೋಲ್. ಐರನ್ನ ಅಂದ್ರೆ ಕಬ್ಬಿಣಕ್ಕೆ ತುಕ್ಕಿ ಹಿಡಿಬೇಕು ಅಥವಾ ಜಂಗ್ ಹಿಡಿದಿರ್ತಲ್ಲ ಅದನ್ನು ಕಂಟ್ರೋಲ್ ಮಾಡೋಕೆ ನಾವು ಪೇಂಟಿಂಗ್ ಮಾಡ್ತೀವಿ ಐರನ್ಗೆ, ಅದರಿಂದ ಕಂಟ್ರೋಲ್ ಆಗ್ತೈತಿ. ಆ್ಯಂಡ್ ಆಯಿಲಿಂಗ್ ಅದಕ್ಕೆ ಎಣ್ಣೆ ಹಚ್ಕೊತಿರೋದ್ರಿಂದ, ಗ್ರೀಸ್ ಹಚ್ಚೋದ್ರಿಂದ, ಆರ್ ಎಸ್ ಗೆಲ್ವನೈಸಿಂಗ್ ಬಗ್ಗೆ ನಾನು ನೆಕ್ಸ್ಟ್ ಹೇಳ್ತೀನಿ. ಕ್ರೋಮ್ ಪ್ಲೇಟಿಂಗಿಂದ ಅನೋಡೈಸಿಂಗ್ ನಾವು ಐರನ್ ರಸ್ಟ್ ಕಂಟ್ರೋಲ್ ಮಾಡಬಹುದು. ಫಸ್ಟು ಗ್ಯಾಲ್ವನೈಸಿಂಗ್ ಬರೋಣ. ಸೊ ವಾಟ್ ಈಸ್ ದಟ್ ಗ್ಯಾಲ್ವನೈಸಿಂಗ್ ಅಂತಂದರೆ, ಇಟ್ ಈಸ್ ಅ ಮೆಥಡ್ ಆಫ್ ಪ್ರೊಟೆಕ್ಟಿಂಗ್ ಅ ಸ್ಟೀಲ್ ಆರ್ ಎಸ್ ಐರನ್ ಫ್ರಮ್ ರಸ್ಟಿಂಗ್ ಬೈ ಕೋಟಿಂಗ್ ಅ ಥಿನ್ ಲೇಯರ್ ಆಫ್ ಜಿಂಕ್. ಥಿನ್ ಲೇಯರ್ ಆಫ್ ಜಿಂಕ್, ಜಿಂಕಿನ ಒಂದು ಥಿನ್ ಲೇಯರ್ನ ಅಂದರೆ ಭಾಳ ಒಂದು ತೆಳುವಾದಂತಹ ಪದರ ಎದುರ ಎದಕ್ಕೆ ಹಾಕಬೇಕು, ಯು ಹ್ಯಾವ್ ಟು ಮೇಕ್ ಆನ್ ದ ಸರ್ಫೇಸ್ ಆಫ್ ದ ಮೆಟಲ್, ಆನ್ ದ ಸರ್ಫೇಸ್ ಆಫ್ ದ ಮೆಟಲ್ ದ್ಯಾಟ್ ಈಸ್ ಐರನ್. ಹಿಂಗೆ ಮಾಡುವಂಥ ಪ್ರೊಸೆಸ್ಸಿಗೆ ನಾವೇನಂತ ಕರಿತೀವಿ, ಅಲ್ಲ ಗ್ಯಾಲ್ವನೈಸಿಂಗ್ ಅಂತ ಕರಿತೀವಿ. ವಾಟ್ ಈಸ್ ಗ್ಯಾಲ್ವನೈಸಿಂಗ್? ಇಟ್ ಈಸ್ ಅ ಕೋಟಿಂಗ್ ಅ ಥಿನ್ ಜಿಂಕ್ ಲೇಯರ್ ಆನ್ ದ ಸರ್ಫೇಸ್ ಆಫ್ ಐರನ್ ಕಂಪೋನೆಂಟ್ಸ್. ಓಕೆ, ಅಲಾಯ್ ನೆಕ್ಸ್ಟ್ ಪಾಯಿಂಟ್ ಯಾವುದು, ಅಲಾಯ್. ವಾಟ್ ಈಸ್ ದಟ್ ಅಲಾಯ್ ಅಂತಂದ್ರೆ, ಅಲಾಯ್ ಅಂದ್ರೆ ಮಿಶ್ರ ಲೋಹ, ಅಂದರೆ ಎರಡು ಮೂರು ಮೆಟಲ್ನ ಮಿಕ್ಸ್ ಮಾಡುವಂಥ ಒಂದು ಪ್ರೊಸೆಸ್, ಆರ್ ಎಲ್ಸ್ ಮೆಟಲ್ ಆರ್ ಎಲ್ಸ್ ನಾನ್ ಮೆಟಲ್ನ ಮಿಕ್ಸ್ ಮಾಡುವಂಥ ಒಂದು ಪ್ರೊಸೆಸ್. ಓಕೆ, ಇಟ್ ಈಸ್ ಅ ಹೋಮೋಜಿನಿಯಸ್ ಮಿಕ್ಸ್ಚರ್, ಇಟ್ ಈಸ್ ಅ ಹೋಮೋಜಿನಿಯಸ್ ಮಿಕ್ಸ್ಚರ್ ಆಫ್ ಟೂ ಆರ್ ಮೋರ್ ಮೆಟಲ್ಸ್ ಆರ್ ನಾನ್ ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್. ಇದೊಂದು ಹೋಮೋಜಿನಿಯಸ್ ಮಿಕ್ಸ್ಚರು. ಈ ಹೋಮೋಜಿನಿಯಸ್ ಮಿಕ್ಸ್ಚರ್ಗೆ ಮೆಟಲು ಮೆಟಲಾರ ಮಿಕ್ಸ್ ಮಾಡ್ಬೋದು ಒಂದು, ಆರ್ ಎಲ್ಸ್ ಮೆಟಲ್ ಆ್ಯಂಡ್ ನಾನ್ ಮೆಟಲ್ ಮಿಕ್ಸ್ ಮಾಡ್ಬೋದು, ಅದಕ್ಕೆ ನಾವು ಅಲಾಯ್ ಅಂತ ಕರಿತೀವಿ. ಇಟ್ ಮೇ ಬಿ ಮೆಟಲ್ ಮೆಟಲ್, ಆರ್ ಎಲ್ಸ್ ಇಟ್ ಮೇ ಬಿ ಮೆಟಲ್ ಆ್ಯಂಡ್ ನಾನ್ ಮೆಟಲ್, ರಿಮೆಂಬರ್ ಇಟ್. ಸೊ ಪ್ರಿಪ್ರೇಷನ್ ಆಫ್ ಅಲಾಯ್, ಐ ಥಿಂಕ್ ಇದು ಲಾಸ್ಟು ಅದೇ ಲೇತಿಮಲ್ಲ. ಓಕೆ, ಪ್ರಿಪ್ರೇಷನ್ ಆಫ್ ಅಲಾಯ್ ಹೆಂಗೆ ಪ್ರಿಪೇರ್ ಮಾಡಬೇಕಪ್ಪ, ಫಸ್ಟ್ ಅದನ್ನು ಮೆಲ್ಟಿಂಗಿಗೆ ತೊಗೊಂಬರ್ಬೇಕು. ಫಸ್ಟ್ ಆಫ್ ಆಲ್ ವಿ ಹ್ಯಾವ್ ಟು ಮೆಲ್ಟ್ ಇಟ್, ದೆನ್ ಆಫ್ಟರ್ವರ್ಡ್ಸ್ ಡಿಸಾಲ್ವ್ ದ ಅದರ್ ಎಲಿಮೆಂಟ್ ವಿತ್ ಅ ಡೆಫಿನೆಟ್ ಪ್ರಪೋರ್ಷನ್. ಇನ್ನೊಂದು ಯಾವುದು ಮೆಟಲೋ ನಾನ್ ಮೆಟಲೋ ಹಾಕ್ತಿರ್ತಿರಲ್ಲ, ಆ ಮೆಟಲೋ ನಾನ್ ಮೆಟಲ್ನ, ಈ ಮೆಟಲೋ ನಾನ್ ಮೆಟಲ್ ಅಲ್ಲ, ಮೆಟಲ್ ಅಥವಾ ನಾನ್ ಮೆಟಲ್ನ ಒಂದು ಡೆಫಿನೆಟ್ ಪ್ರಪೋರ್ಷನ್ ಎಷ್ಟು ಹಾಕಬೇಕು ಅನ್ನೋದನ್ನು ಫಸ್ಟಾಗಿ ಇಟ್ಟು ತಿಳ್ಕೊಂಡು ಅದನ್ನು ಮೋಲ್ಟನ್ ಮೆಟಲ್ಗೆ ಮಿಕ್ಸ್ ಮಾಡಬೇಕು. ನೆಕ್ಸ್ಟ್ ಕೂಲ್ ಇಟ್ ಟು ದ ರೂಮ್ ಟೆಂಪ್ರೇಚರ್. ರೂಮ್ ಟೆಂಪ್ರೇಚರ್ಗೆ ಅದನ್ನು ಕೂಲ್ ಮಾಡಿದಾಗ ನಿಮ್ಗೆ ಸಾಲಿಡ್ ಮೆಟಲ್ ಸಿಗ್ತದೆ, ಆ್ಯಂಡ್ ದ್ಯಾಟ್ ಮೆಟಲ್ ಈಸ್ ವಾಟ್ ಅಲಾಯ್. ಸೊ